ಶಿಕ್ಷಕಿಯ ಏಟಿಗೆ ಕಣ್ಣು ಕಳೆದುಕೊಂಡನ ಎಲ್ಕೆಜಿ ವಿದ್ಯಾರ್ಥಿ. ಕಣ್ಣಿಗಾದ ಗಾಯದಿಂದ ದೃಷ್ಟಿ ಕಳೆದುಕೊಂಡಿದ್ದಾನೆ ವಿದ್ಯಾರ್ಥಿ ಮನೀಶ್. ಶಿಕ್ಷಕಿಯಿಂದಲೇ ದೃಷ್ಟಿ ಹೋಗಿದೆ ಅನ್ನೋದು ಈಗ ಪೋಷಕರ ಆರೋಪ ಆಗಿದೆ. ಎಲ್ಕೆಜಿ ಓದ್ತಾ ಇರುವಂತಹ ಪುಟ್ಟ ಬಾಲಕ ಇತ್ತ, ಶಿಕ್ಷಕಿ ಕೊಟ್ಟಂತಹ ಏಟಿಗೆ ಕಣ್ಣಿಗೆ ಗಾಯ ಆಗಿ ಈಗ ದೃಷ್ಟಿಯನ್ನ ಕಳೆದುಕೊಂಡಿದ್ದಾನೆ ಅಂತ ಆ ವಿದ್ಯಾರ್ಥಿಯ ಪೋಷಕರು ಈಗ ಆರೋಪಿಸ್ತಾ ಇದ್ದಾರೆ. ಶಿಕ್ಷಕಿಯಿಂದಲೇ ದೃಷ್ಟಿ ಹೋಗಿದೆ ಅನ್ನುವಂಥದ್ದು ಪೋಷಕರ ಆರೋಪವಾಗಿದೆ. ಆಗಸ್ಟ್ 13ರಂದು ಎಲ್ಕೆಜಿ ವಿದ್ಯಾರ್ಥಿ ಮನೀಶ್ ಕಣ್ಣಿಗೆ ಏಟಾಗಿದೆ. ಕಬ್ಬಿಣದ ಸ್ಕೇಲ್ನಿಂದ ಹಲ್ಲೆ ಮಾಡಿದ್ದಾರೆ ಶಿಕ್ಷಕರು ಅನ್ನೋದು ಪೋಷಕರ ದೂರು. ವೈದ್ಯರ ಬಳಿ ಚಿಕಿತ್ಸೆಗೆ ತೆರಳಿದಾಗ ಬೆಳಕಿಗೆ ಬಂದಿದೆ ಈ ಪ್ರಕರಣ. ಹಾಸನದ ಹೊರವಲಯದಲ್ಲಿರುವಂತಹ ಎಲ್ವಿಜಿಎಸ್ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಶಿಕ್ಷಕಿಯ ಏಟಿನಿಂದಲೇ ಮಗನ ದೃಷ್ಟಿ ಹೋಗಿದೆ ಎನ್ನುವಂಥದ್ದು ಪೋಷಕರ ಆರೋಪ. ಶಾಲಾ ಶಿಕ್ಷಕಿ ದಿವ್ಯಾ, ಆಡಳಿತ ಮಂಡಳಿಯ ಗಿರಿಜಾ, ಡಾಕ್ಟರ್ ಶಿವೇಗೌಡ, ವೆಂಕಟೇಶ್ ಗೌಡ ಸೇರಿ 4 ಮಂದಿಯ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಶಿಕ್ಷಕಿಯ ಏಟಿನಿಂದಲೇ ತನ್ನ ಮಗನ ದೃಷ್ಟಿ ಹೋಯಿತು ಅನ್ನುವಂಥದ್ದು ಪೋಷಕರ ಆರೋಪ. ಹೀಗಾಗಿ ಶಿಕ್ಷಕಿ ಸೇರಿದಂತೆ ಶಾಲೆಯ ಪ್ರಮುಖ ಆಡಳಿತ ವರ್ಗದ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಕಣ್ಣಿನ ಗಾಯದಿಂದ ದೃಷ್ಟಿ ಕಳೆದುಕೊಂಡಿದ್ದಾನೆ ಎಲ್ಕೆಜಿ ಓದ್ತಾ ಇರುವಂತಹ ಪುಟ್ಟ ಬಾಲಕ. ಶಿಕ್ಷಕಿಯ ಹಲ್ಲೆಯಿಂದಲೇ ಕಣ್ಣಿಗೆ ಹಾನಿಯಾಗಿದೆ ಎನ್ನುವಂಥದ್ದು ಪೋಷಕರ ಆರೋಪವಾಗಿದೆ. ಮಂಡಳಿಯ ಕಾರ್ಯದರ್ಶಿ ಗಿರಿಜಾ ವಿರುದ್ಧವೂ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅದರ FIR ಪ್ರತಿ ಕೂಡ ಗಮನಿಸ್ತಾ ಇದ್ದೆ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳ ಅಚ್ಚರಿಯಾಗುತ್ತೆ, ಆ ಮಟ್ಟಿಗೆ ಶಿಕ್ಷಕಿ ಏಟ್ ಕೊಟ್ರ ಕಣ್ಣೇ ಹೋಗಿದೆ ಮಗನಿಗೆ ಅಂತಂದ್ರೆ ಆ ಪೋಷಕರು ದೂರು ಕೊಟ್ಟಿರೋದ್ದು ಏನು, ಜೊತೆಗೆ ಇದರ ಸತ್ಯಾಸತ್ಯತೆ ಏನು ಅಂತ? ಪ್ರತಿಮಾ, ಹಾಸನದ ಹೊರವಲಯದಲ್ಲಿರುವ ಎಲ್ವಿಜಿಎಸ್ ಶಾಲೆಯಲ್ಲಿ ನಡೆದಿರುವ ಘಟನೆ ಇದು. ಶಿಕ್ಷಕಿ ಒಂದ್ ಭವಿಷ್ಯ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಇಷ್ಟರ ಮಟ್ಟಿಗೆ ಶಿಕ್ಷೆಯನ್ನ ಕೊಡ್ಬೇಕಿತ್ತ ಅನ್ನುವಂತಹದ್ದು ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಕಣ್ಣು ಕಳೆದುಕೊಳ್ಳುವ ಮಟ್ಟಿಗೆ ಅಂದ್ರೆ ಈಗ ದೃಷ್ಟಿ ಹೀನತೆ ಉಂಟಾಗಿದೆ ಆ ಮಗುಗೆ. ಅದು ಎಲ್ಕೆಜಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಮಗು ಮನೀಶ್. ಹೀಗಾಗಿ ಪೋಷಕರು ಸಾಕಷ್ಟು ನೋವಿನಲ್ಲಿದ್ದಾರೆ. ತಮ್ಮ ಮಗು ಎಲ್ಕೆಜಿ ಶಾಲೆಗೆ ಶಿಕ್ಷಣಕ್ಕಾಗಿ ಕಳಿಸಿದಂತ ಮಗುವನ್ನು ಆ ಶಾಲೆಯಲ್ಲಿ ಈ ರೀತಿ ಕಣ್ಣು ಹಾನಿಯಾಗುವ ರೀತಿಯಲ್ಲಿ ಹೊಡೆದಿದ್ದಾರಲ್ಲ ಅನ್ನುವಂತಹ ನೋವು ಆ ಪೋಷಕರಲ್ಲಿದೆ. ಹೀಗಾಗಿ ಅವರು ಹಾಸನ ನಗರ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ದೂರಿನ ಹಿನ್ನೆಲೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಜೊತೆಗೆ ಪ್ರಕರಣ IPC Section 373 ಹಾಗೂ 506 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆಡಳಿತ ಮಂಡಳಿಯ ಡಾಕ್ಟರ್ ಶಿವೇಗೌಡ ಹಾಗೂ ಕಾರ್ಯದರ್ಶಿ ಗಿರಿಜಾ, ಶಿಕ್ಷಕಿಯಾದಂತಹ ದಿವ್ಯಾ ಸೇರಿದಂತೆ 4ರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತಹದ್ದು, ಅಷ್ಟರ ಮಟ್ಟಿಗೆ ಹೊಡೆಯುವಂತ ತಪ್ಪನ್ನ ಮಗು ಏನ್ ಮಾಡಿತ್ತು ಅನ್ನುವಂತಹದ್ದು ಇಲ್ಲಿ ಸದ್ಯ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಶಿಕ್ಷಣ ಇಲಾಖೆಯು ಸಹ ಈ ಸಂಬಂಧವಾಗಿ ತನಿಖೆಯನ್ನ ನಡೆಸಬೇಕಾಗುತ್ತೆ. ಯಾಕೆಂದ್ರೆ ಮಗು ಎಲ್ಕೆಜಿ ಕಲಿತಿದ್ದಂತ ಮಗು ಈಗ ಒಂದು ಎಡಗಣ್ಣು ಸಂಪೂರ್ಣವಾಗಿ ದೃಷ್ಟಿಯನ್ನ ಕಳೆದುಕೊಂಡಿರೋದು, ಅದು ಶಿಕ್ಷಕಿ ಹೊಡೆದಿದ್ದಂತಹ ಏಟಿನಿಂದಲೇ ಆ ರೀತಿ ಆಗಿರೋದ್ರಿಂದ ಸಾಕಷ್ಟು ದುಃಖವನ್ನ ಆ ಕುಟುಂಬ, ಜೊತೆಗೆ ಆ ಮಗು ಸಹ ಮುಂದಿನ ಭವಿಷ್ಯಕ್ಕೂ ಸಹ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇರುವಂತಹ ಶಿಕ್ಷಣ ಇಲಾಖೆಯು ಸಹ ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಆ ಒಂದು ಎಲ್ವಿಜಿಎಸ್ ಶಾಲೆಯ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳುವ ಅಗತ್ಯತೆ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ.